Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹುರಿಗಡಲೆ ಇದು ಚಟ್ನಿ ಪೌಡರ್ ಕೊಬ್ಬರಿ ಹಾಕಿಬಿಟ್ಟು ಹೇಗೆ ಮಾಡೋದು ಡ್ರೈ ಅಂತ ಹೇಳ್ತೀನಿ ಒಣ ಅಂತ. ಈಗ ನೋಡಿ, ಇದಕ್ಕೆ ಎಳ್ಳು 2-3 ಟೀಸ್ಪೂನು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಪಫ್ ಅಪ್ ಆಗಬೇಕು ಮತ್ತು ಕ್ರ್ಯಾಕಲ್ ಆಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ ಅದನ್ನು. ಈಗ ಅದನ್ನು ತೆಗೆದಿಡಿಗೊಂದು ಪ್ಲೇಟಿಗೆ. ಹಾಗೆ ಅದಕ್ಕೆ 2/3 ಕಪ್ಪು ಹುರಿಗಡಲೆ ಹಾಕ್ಕೊಳ್ಳಿ, ಚೆನ್ನಾಗಿ ಆರಿಸಿಟ್ಕೊಳ್ಳಿ, ದೊಡ್ಡ ದೊಡ್ಡದನ್ನೇ ಹಾಕ್ಕೊಳ್ಳಿ. ಅದು ವಾರ್ಮ್ ಅಪ್ ಆಗಬೇಕು, ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋದಂಗೆ ಮಾಡಿಬಿಟ್ಟು ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅದು ಅಷ್ಟಕ್ಕೆ ಆ ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಳ್ಳಿ ಮತ್ತು ಅದನ್ನು ಜಸ್ಟ್ ಒಂದು ಸತಿ ಸ್ಟೀರ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಅದಕ್ಕೆ 1/2 ಕಪ್ಪು ಕೊಬ್ಬರಿ ಹಾಕ್ಕೊಳ್ಳಿ, ಒಣ ಕೊಬ್ಬರಿ ಗ್ರೇಟ್ ಮಾಡಿರೋದು. ಅದನ್ನು ಚೆನ್ನಾಗಿ ಕ್ರಿಸ್ಪಿ ಮತ್ತು ಅರೋಮೆಟಿಕ್ಕು ಲೈಟ್ ಬ್ರೌನ್ ಆಗೋತಂಗೆ ಗ್ರೇಟ್ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಬ್ಯಾಡಗಿ ಚಿಲ್ಲಿ ಪೌಡ್ರ್ 3-4 ಟೀಸ್ಪೂನ್ ಹಾಕಿ ಮತ್ತು ಅರಶಿನ 1/5 ಟೀಸ್ಪೂನ್ ಹಾಕ್ಬಿಟ್ಟು ಜಸ್ಟ್ ಒಂದು ಮಿಕ್ಸ್ ಕೊಡಿ. ಆ ಬಿಸಿ ಕೊಬ್ಬರಿ ಇರುತ್ತಲ್ಲ ಅದರಲ್ಲೇ ಅದು ವಾರ್ಮ್ ಅಪ್ ಆಗಿಬಿಟ್ರೆ ಸಾಕಾಗುತ್ತೆ, ಫ್ರೈ ಆದಾಗ ಆಗುತ್ತೆ. ಈಗ ಹುರಿಗಡ್ಡೆ ಹುರಿದಿರೋದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಒಂದು ಪ್ಯಾನ್ಗೆ 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆಗುತ್ತೋ ಅದಕ್ಕೆ ಒಂದು ಇದು ಬೇಳೆ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಚಣ ಸೈಜ್ ಅಷ್ಟು ಹಾಕ್ಕೊಂಡು ಸಾಫ್ಟ್ ಹಿಂಗ್ನ ಚೆನ್ನಾಗಿ ಅದನ್ನು ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋ ತನಕ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು. ಆಯಿತು ನೋಡಿ, ಈಗ ಹೌದಾ, ಈಗ ಅದನ್ನು ಹುರಿದಿದ್ದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಇದನ್ನು ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನೋಡಿ ಪಲ್ಸ್ ಆಯಿತು, ಅರ್ಧಂಬರ್ಧ ಆದರೆ ಸಾಕು. ಈಗ ಅದಕ್ಕೆ ಕೊಬ್ಬರಿ ಮಿಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿ ಹಾಕ್ಕೊಂಡ್ಬಿಡಿ. ಅದರಲ್ಲಿ ಎಲ್ಲ ಇದೆ, ಹುಣಸೆಹಣ್ಣು ಅದು ಇದು ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಆಯ್ತರ ಈಗ ಲಾಸ್ಟ್ನಲ್ಲಿ ಈಗ ಒಂದು ಕೆಲಸ ಮಾಡಿದ್ದು ಆಗಿದೆಯಾ ನೋಡ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ ಇದು ಎಳ್ಳಿ ಹಾಕೋದಂದರೆ ಗಮ್ಮಂತ ತುಂಬ ಚೆನ್ನಾಗಾಗುತ್ತೆ ಪರಿಮಳ. ಸೊ ರೋಸ್ಟ್ ಮಾಡಿರೋದು ಎಳ್ಳು ಹಾಕ್ಕೊಂಡು ಜಸ್ಟ್ ಪಲ್ಸ್ ಕೊಡಿ, ತುಂಬಾ ಮಾಡಬೇಡಿ. ಪಲ್ಸ್ ಮಾಡಿದ್ರಿಂದ ಅದು ಜಸ್ಟ್ ಅದರ ಪರಿಮಳ ಬಿಟ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ನಿಮಗೆ ಎಣ್ಣೆ ಹುರಿಗಡಲೆ ಚಟ್ನಿ ಪೌಡ್ರ್ ರೆಡಿ ಆಯಿತು. ಇದನ್ನು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಜೊತೆ ಸೇಬೋದು. ಒಳ್ಳೊಳ್ಳೆ ಸಿಗ್ತದೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀನಿಟ್ಟು ಬಾಯ್.